ಈ ಒಂದು ಪವಿತ್ರವಾದ ಸಮಾರಂಭಕ್ಕೆ ಸಾಕ್ಷೀಭೂತರಾದ ಇಲ್ಲಿ ಕೆಳಗಡೆ ಉಪಸ್ಥಿತರಾಗಿದ್ದ ಎಲ್ಲ ಹಿರಿಯರೇ, ವಿದ್ಯಾರ್ಥಿಗಳೇ, ಅಭಿನಂದನೆಗೆ ಪಾತ್ರರಾದ ಎಲ್ಲ ಯುವ ಪ್ರತಿಭೆಗಳೇ, ಮಾಧ್ಯಮ ಮಿತ್ರರೇ, ಸೋದರ ಸೋದರಿಯರೇ, ಮತ್ತು ನಾನು ಒಂದು ಹೆಣ್ಮಗಳು ಇಲ್ಲಿ ಪ್ರಾರ್ಥನೆ ಮಾಡಿದ್ರು. ಯಾರದಕ್ಕೆ ಮೇಷ್ಟಿದ್ದಾರೋ ಗೊತ್ತಿಲ್ಲ, ಯಾರವ್ರಿಗೆ ಹೇಳ್ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆ ಹೆಣ್ಮಗಳನ್ನ ಪ್ರಾರ್ಥನೆ ಸಂಘದಲ್ಲಿ ಎಲೆಕ್ಟ್ರಿಫೈ ಮಾಡಿಸ್ಬೇಕು. ಯಾರಿಗೆ ಈಗೆಲ್ಲ ಏನು ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ನಾವು ಸ್ವಲ್ಪ ಎಲೆಕ್ಟ್ರಿಫೈ ಮಾಡಿ ಬಿಡಿಸ್ಬೇಕು. ದೀಪ ಹಚ್ಚುವಾಗ ಏನೇಳ್ಬೇಕು, ಬೇರೆ ಸಂದರ್ಭದಲ್ಲಿ ಏನೇಳ್ಬೇಕು, ಶತ್ರು ವಿನಾಶಾಯಿತ ಅನ್ನೋ ಪದ ಬರಬಾರ್ದು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಜ್ಞಾನ ಶಕ್ತಿ ಸ್ವರೂಪಶ್ಚ ದೀಪ ಜ್ಯೋತಿ ಪ್ರಕಾಶ. ತಮ್ಮೆಲ್ಲರಿಗೂ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತರಾಗಲಿ, ವಿದ್ಯಾವಂತರಾಗಲಿ, ಐಶ್ವರ್ಯವಂತರಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಜ್ಯೋತಿ ನಿಮ್ಮನ್ನೆಲ್ಲ ಕತ್ತಲಿಗೆ ಬೆಳಕಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗಲಿ ಅಂತೇಳಿ ಆ ಹೆಣ್ಣುಮಗಳ ಪರವಾಗಿ ಮತ್ತೆ ನಾನು ಮರುಪ್ರಾರ್ಥನೆ ಮಾಡ್ತೇನೆ. ನಾನು ಕೇಳಿಸ್ಕೊಂಡೆ ಸ್ವಲ್ಪ ಕಿವಿಗೆ ಚುರುಕಾಯ್ತು ಮೂರು ಸತಿ. ಶತ್ರು ವಿನಾಶ, ಶತ್ರು ವಿಷ, ನಮ್ಗೆ ಯಾರು ಶತ್ರು ಇಲ್ಲ. ಗಾಂಧೀಜಿಯವರು ಹೇಳಿದ್ದಾರೆ ಅವರವ್ರು ಮಾಡೋದು ಅವರವ್ರಿಗೆ, ನಮ್ಗಲ್ಲ. ಶತ್ರುನು ನಾವು ಮಿತ್ರ ಮಾಡ್ಕೊಳ್ಳುವಂತ ಬದುಕಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ನೋ ಒನ್ ಇಸ್ ಪರ್ಮನೆಂಟ್ ಫ್ರೆಂಡ್ಸ್, ನೋ ಒನ್ ಇಸ್ ಪರ್ಮನೆಂಟ್ ಎನಿಮೀಸ್. ದಿಸ್ ಇಸ್ ವಾಟ್ ಲೈಫ್ ಇಸ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.